INTUC ರಾಜ್ಯಾಧ್ಯಕ್ಷರಾದ ರಾಕೇಶ್ ಮಲ್ಲಿಯವರ ಹುಟ್ಟುಹಬ್ಬವನ್ನು ರೇಸ್ಕೋಸ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ಮುಖಂಡರು, ಮಹಿಳಾ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿ ಶುಭ ಕೋರಿದರು. ಇಲ್ಲ, ನಮ್ಮದು ಬರ್ತ್ಡೇ ಇವತ್ತಲ್ಲ, ಮೊನ್ನೆ 28ನೇ ತಾರೀಕಿಗಿತ್ತು. ಆ ದಿವಸ ನಮ್ಮ ಮಂಗಳೂರಲ್ಲಿ ಅನಾಥಾಶ್ರಮದಲ್ಲಿ ಹೋಗಿ ನಾವು ಬರ್ತ್ಡೇಯನ್ನು ಮಾಡಿದ್ದೇವೆ. ಹಾಗೆಯೇ ನನಗೆ ಇದು ಗೊತ್ತಿರಲಿಲ್ಲ, ಇವತ್ತು ಬರ್ತ್ಡೇ ಕಾರ್ಯಕ್ರಮ ಮಾಡ್ತಾರಂತ. ನಾವು ಇವತ್ತು ಇಲ್ಲಿ ಮೀಟಿಂಗ್ ಮಾಡೋಕ್ಕೆ ಅಂತ ನಾವು ಮೈಸೂರಿನ ರೂರಲ್ ಅಧ್ಯಕ್ಷರನ್ನಾಗಿ ಒಬ್ಬರನ್ನು ಮಾಡಿದ್ದೇವೆ. ಹಾಗೆಯೇ ನಮ್ಮ ಯೂತ್ ಇಂಟಕ್ಗೆ ಕೂಡ ಸುಮಾರೊಂದು 15 ಜನರನ್ನು ಇವತ್ತು ಪದಾಧಿಕಾರಿಗಳನ್ನಾಗಿ ಮಾಡಿದ್ದೇವೆ. ರಾಕೇಶ್ ಮಲ್ಲಿ ಅವ್ರದ್ದು 48 ವರ್ಷವನ್ನು ಪೂರೈಸಿ 49 ವರ್ಷ ಕಾಲಿಟ್ಟಿದ್ದಾರೆ. ಅವ್ರಿಗೆ SS ಬಯಸಬೇಕು ಅಂತೇಳಿ ಬೆಂಗಳೂರು ನಗರ ಎಲ್ಲ INTUC ಪದಾಧಿಕಾರಿಗಳು ಮತ್ತು ಬೇರೆ ಬೇರೆ ಯೂನಿಯನ್ನ ಪದಾಧಿಕಾರಿಗಳು ಬಂದು ಒಂದು ಗೌರವಿತವಾಗಿ ಅವ್ರಿಗೊಂದು ವಿಶೇಷ ವಿಶ್ ಮಾಡಿದ್ದೇವೆ. ಅವರ ರಾಜಕೀಯ ಯಶಸ್ಸು ಮತ್ತು INTUCಯನ್ನು ಪರಿಣಾಮಕಾರಿಗೆ ಬೆಳೆಸಲಿ, ಅವ್ರಿಗೆ ಇನ್ನಷ್ಟು ಉಜ್ವಲ ಭವಿಷ್ಯ ಸಿಗಲಿ ಅಂತೇಳಿ INTUC ಉಪಾಧ್ಯಕ್ಷನಾಗಿ ನಾನು ನಮ್ಮೆಲ್ಲ INTUC ಪರವಾಗಿ ಅವ್ರಿಗೆ ಅಭಿನಂದಿಸ್ತೇನೆ. ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ರಾಕೇಶ್ ಮಲ್ಲಿ ಅವರ ಜನ್ಮದಿನಾಚರಣೆ ಇದೆ ಇವತ್ತು. ಸುಸಂದರ್ಭ ಇವತ್ತು ಏನಿತ್ತು ಅಂದ್ರೆ, ರಾಕೇಶ್ ಮಲ್ಲಿ ಅವರ ಹುಟ್ಟಿದಬ್ಬ. ನಾವು ಎಲ್ಲ ರಾಜ್ಯದಾದ್ಯಂತ ಬಂದಿರುವಂತಹ INTUCಯ ಸದಸ್ಯರು, ಅಧ್ಯಕ್ಷರುಗಳು ಹಾಗೂ ಕಾರ್ಯದರ್ಶಿಗಳು ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಿದೀವಿ. ಮೊದಲನೇದಾಗಿ ನಾಳೆ ಹೊಸ ವರ್ಷದ ಶುಭಾಶಯಗಳು. ಅದೇ ರೀತಿ ಇಂಟೆಕ್ ಕಡೆಯಿಂದ ಇವತ್ತು ಒಂದು ಸಭೆ ಆಯೋಜಿಸಿದರು, ಅದರಲ್ಲಿ ಪದಾಧಿಕಾರಿಗಳ ಆಯ್ಕೆಯೂ ಕೂಡ ನಡೆಯಿತು. ಮತ್ತು ಇತರ ಸಂಘಟನೆಗಳು ಅವರು ಮಾಡ್ತಿರೋವಂಥ ಕೆಲಸ ಕಾರ್ಯಗಳ ಜೊತೆಗೆ ಇಂಟೆಕ್ ಸಂಘಟನೆಯಲ್ಲೂ ಕೂಡ ಜಾಯಿನ್ ಆಗಿ ರಾಷ್ಟ್ರ ಮಟ್ಟದಲ್ಲಿ ಆಗ್ತಿರೋವಂಥ ಸಮಸ್ಯೆಗಳನ್ನ ಬಗೆಹರಿಸೋವಂಥ ನಿಟ್ಟಿನಲ್ಲಿ ಕೈ ಜೋಡಿಸ್ಬೇಕು ಅಂತ ಇವತ್ತು ಸಭೆ ನಡೆದಿದ್ದು.